ನನ್ನ ಆತ್ಮೀಯ ಸ್ನೇಹಿತರು ಲಕ್ಷ್ಮಣ ಸವದಿಯವರು. ಲಕ್ಷ್ಮಣ ಸವದಿಯವರಿಗೆ ನಮ್ಮ ಪಕ್ಷದಲ್ಲಿ ಎಲ್ಲ ರೀತಿ ಉತ್ತೇಜನ. ಅವರು ಚುನಾವಣೆ ಸೋತಾಗಲೂ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಿ, ನಾಡಿನ ಉಪಮುಖ್ಯಮಂತ್ರಿಯಾಗಿ ಮಾಡಿ, ಹಲವಾರು ಸ್ಥಾನಗಳು ಎಲ್ಲ ಸಂದರ್ಭದಲ್ಲೂ ಅವನ ಒಂದು ದೊಡ್ಡ ನಾಯಕರಾಗಿ ಬೆಳೀಲಿಕ್ಕೆಲ್ಲ ಪ್ರೋತ್ಸಾಹ, ಉತ್ತೇಜನ, ಅವಕಾಶಗಳನ್ನೆಲ್ಲವನ್ನು ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅವರು ಸಹ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ, ಅವರು ನಮ್ಮ ಭಾಗವಾಗಿದ್ದಾರೆ. ಹಾಗಾಗಿ ಯಾವ ಕಾರಣದಲ್ಲೂ ಅವ್ರು ನಮ್ಮ ಬಿಟ್ಟೋಗಲ್ಲ, ಅವ್ರು ನಮ್ಮ ಜೊತೆನಲ್ಲೇ ಇರ್ತಾರೆ. ಹಾಗಾಗಿ ನಾನು ಈ ಒಂದು ವಾಹಿನಿ ಮೂಲಕ ನನ್ನ ಸೋದರ ಲಕ್ಷ್ಮಣ್ ಸವದಿ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ, ಎಂದೆಂದೂ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಭಾರತೀಯ ಜನತಾ ಪಾರ್ಟಿ ಅನ್ನೋಂಥದ್ದು ನಮ್ಮ ವೈಯಕ್ತಿಕ ವಿಚಾರಗಳಿಗೆ ಅಲ್ಲ, ಇಡೀ ಸಮಾಜಕ್ಕಾಗಿ, ಇಡೀ ಸಮಾಜದ ಧ್ಯೇಯ ಉದ್ದೇಶಗಳನ್ನು, ಭಾವನೆಗಳನ್ನು ಪ್ರತಿನಿಧಿಸುವುದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ವ್ಯಕ್ತಿಗಳು ಅನ್ನೋದಕ್ಕಿಂತನೂ ಅದರ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ಸಮಾಜದ ಜನರ ಭಾವನೆಯ ಪೂರ್ವಕವಾಗಿ ಕಾರ್ಯವನ್ನು ಮಾಡ್ತಿರುವಂಥದ್ದು, ಜನರ ಪಕ್ಷವಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ವೈಯಕ್ತಿಕವಾಗಿ ಇಂಥ ಭಾವನಾತ್ಮಕಕ್ಕೆ ಒಳಗಾಗಿ ಯಾವುದೇ ಇಂಥ ನಿರ್ಣಯಗಳನ್ನು ತಗೊಳ್ಳೋಂಥದ್ದು ಯಾವುದು ಮಾಡಲ್ಲ ನೀವು, ಅಂತ ಮಾಡುವಂಥ ಯಾವುದೇ ಪ್ರಯತ್ನಗಳನ್ನು ಮಾಡಬಾರ್ದು. ಯಾರ ಮಾತಿಗೂ ತಾವು ತಲೆ ಕೆಡಿಸ್ಕೊಳ್ಳದೆ, ನಮ್ಮ ಪಕ್ಷದಲ್ಲಿ ನಿಮಗೆ ಅಪಾರವಾಗಿರುವಂಥ ಗೌರವ ಇದೆ, ಬೆಂಬಲ ಇದೆ, ಎಲ್ಲ ಸ್ಥಾನಮಾನಗಳಿದೆ. ಇನ್ನೂ ನೀವು ಎತ್ತರಕ್ಕೆ ಬೆಳಿತೀರಾ, ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಾ. ಹಾಗಾಗಿ ಯಾವ ಕಾರಣದಲ್ಲೂ ಇಂಥ ತಪ್ಪು ಹೆಜ್ಜೆಯನ್ನು ಹಾಕುವಂಥ ಯಾವತ್ತೂ ಆಗಲ್ಲ, ನನಗೆ ಸಂಪೂರ್ಣ ನಂಬಿಕೆ ಇದೆ. ಮತ್ತೊಮ್ಮೆ ನೀವು ನಮ್ಮ ಜೊತೆಯಲ್ಲೇ ಸದಾಕಾಲ ಇರ್ತೀರಾ ಅಂತ ಹೇಳೋಕ್ಕೆ ಸರ್.